ಸೀಸನ್ 9 ನ ಗ್ರ್ಯಾಂಡ್ ಫಿನಾಲೆ ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ನೋಡಕ್ಕೆ ನನಂತು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀನಿ ಸೋ ಫಸ್ಟ್ ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಜೋ ಈ ಒಂದು ಕಪಲ್ ಯಾರಿದ್ದಾರೆ ಅವರು ಬಹಳ ಸ್ಪೆಷಲ್ ಅಷ್ಟೇ ಅಲ್ಲ ಇವರ ಮಾಸ್ಟರ್ ಯಾರಿದ್ದಾರೆ ಅವರು ಅವರ ಕೂದಲಿಗೆ ಸಿಕ್ಕಾಪಟ್ಟೆ ಫೇಮಸ್ ಮಂತ್ರಕ್ಕಿಂತ ಉಗಳೆ ಜಾಸ್ತಿ ಅನ್ನೋದಕ್ಕೆ ಹಾಗೆ ಡ್ಯಾನ್ಸ್ ಕ್ಕಿಂತ ಸೆಟ್ಟೇ ಜಾಸ್ತಿ ಹಾಕ್ತಾರೆ ಇವರು ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು ಸೋ ಯಾರಿಗೂ ಅಂಜದೆ ನಾವು ಡ್ಯಾನ್ಸ್ ಮಾಡಿ ಪ್ರೂವ್ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ ಸೋ ಲೆಟ್ಸ್ ವೆಲ್ಕಮ್ ಕೃತಿಕಾ ಗೌಡ ಅಂಡ್ ಬಾಬಾ ಕರಗ ಎಳೆಯ ಹುಡುಗ ನಾನು ತಾನೆ ನಿನ್ನ ಕಂಡ ನಾನೇ ವರ್ಷವೋ ವರ್ಷವೋ ಆಹಾ ಪ್ರೇಮ ವರ್ಷವೋ ನೀರಿಗೂ ಮೈಯಿಗೂ ಬಿಂದು ಬಿಂದು ಸ್ಪರ್ಶವೋ ಏನಾಯ್ತು ಏನಾಯ್ತು ಅಂತ ಹೇಳಬಾರ್ದ ನನ್ನ ಕೈಗೆ ಇದು ಸೀಟು ಹಾ
ಗ್ರ್ಯಾಂಡ್ ಫಿನಾಲೆ ಅಲ್ಲಿ ಏನ್ರಿ ಮನೆನೇ ಸೆಟಪ್ ಮಾಡ್ಬಿಟ್ಟಿದ್ರಲ್ಲ ಅಂತ ಬಿಟ್ರೆ ಎಲ್ಲ ಸಂಸಾರ ಮಾಡಂಗ್ ಕಾಣ್ತಿರೋದು. ಕಮಲ್ ಸರ್ ಹೇಗಿತ್ತು ಪರ್ಫಾರ್ಮೆನ್ಸ್? ತುಂಬಾ ಫೈರ್ ಇತ್ತು ಮುಂದ್ಗಡೆ ಹಿಂದ್ಗಡೆ. ರವಿಚಂದ್ರನ್ 20 ಇಯರ್ಸ್ ಬ್ಯಾಕ್ ನಾಪ್ಕ ಬಂದ್ರು. ಗುರು ಸರ್ ತುಂಬಾ ಎನರ್ಜಿಯಿಂದ ಮಾಡಿದ್ದಾರೆ ಮತ್ತು ಸೆಟ್ ವರ್ಕ್ ಮಜಾ ಕೊಡುತ್ತೆ. ಆಕ್ಚುಲಿ ಇಲ್ಲಿ ಇಲ್ಲಿ ಎಂಟ್ರಿ ಕೊಡೋ ಇದಾಗ್ಲಿ ಅಥವಾ ಲೈಟ್ ಗಳನ್ನ ತಗೊಂಡಿದ್ದಾಗ್ಲಿ ಮ್ಯೂಸಿಕ್ ಸಿಂಕ್ ಮಾಡಿದ್ದಾಗ್ಲಿ ಕೈಯಲ್ಲಿ ಕೋಲಾಟದ ಇದನ್ನ ಸೆಂಟರ್ ಇಂದ ಕೊಡುವಂಥದ್ದು ಅವೆಲ್ಲ ಡೈಮೆನ್ಷನ್ ಆರ್ಟ್ ಡೈರೆಕ್ಷನ್ ಸ್ಟೇಜ್ ಅಲ್ಲಿ ಮತ್ತು ಸಾಂಗ್ ಅಲ್ಲೇ ಅಳವಡಿಸಿಕೊಂಡು ಮಾಡಿರುವಂತದ್ದು ಹೊಸ ಪ್ರಯೋಗ ಅನಿಸ್ತು. ತುಂಬಾ ಎನರ್ಜಿಯಿಂದ ಮಾಡಿದ್ದೀರಿ. ಗುಡ್, ಕಂಗ್ರಾಚುಲೇಷನ್ಸ್ ಅಂಡ್ ಶುಭ ಆಗ್ಲಿ. ಸೆಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಏನೋ ನಮ್ಮ ಡೈರೆಕ್ಟರ್ ಸಾಹೇಬರು ಹೇಳಿದ್ರು. ಆದ್ರೆ ಈ ಒಂದು ಸ್ಪೆಷಲ್ ಡೈರೆಕ್ಟರ್ ಸ್ಪೆಷಲ್ ಅಂತ ಯಾರಿದ್ದಾರೆ? ಶಶಿ ಮಾಸ್ಟರ್ ವೇದಿಕೆ ಮೇಲೆ ಕರೆಯೋಣ. ಲೆಟ್ ಮೀ ವೆಲ್ಕಮ್ ಶಶಿ ಮಾಸ್ಟರ್. ಶಶಿ ಮಾಸ್ಟರ್ ಅಂತವ್ರು ಇಷ್ಟು ಅದ್ದೂರಿಯಾಗಿ ಮಾಡ್ಬೋದು ಸೆಟ್ ನಲ್ಲಿ ಅಂತ ತೋರಿಸ್ಕೊಡ್ತಾರೆ. ನಿಮ್ಮಂತವ್ರು ಒಂದ್ ಚಿಕ್ಕ ಮನೇಲಿ ಕೂಡ ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಡ್ತೀರಾ? ಜಿ ಸಂಸ್ಥೆ ಸಿಕ್ಕಾಪಡೆ ಶ್ರೀಮಂತ ಸಂಸ್ಥೆ ಅಪ್ಪ. ನಾವೆಲ್ಲ ಬಡ ಕಲಾವಿದರು, ಬಡ ನಿರ್ದೇಶಕರು, ಬಡ ನಿರ್ಮಾಪಕರು ಇಟ್ಕೊಂಡು ಕೆಲಸ ಮಾಡೋದು. ಹಾಗಾಗಿ ನಿಮ್ಗೆ ನಿಮಗೆ ಸಾಧ್ಯತೆ ಇದೆ, ನಮಗಿನ್ನು ಆ ಸಾಧ್ಯತೆ ಇಲ್ಲ. ಅದಕ್ಕೆ ಬಡವ್ರ ಪಕ್ಕ ಶ್ರೀಮಂತ ಕೂಡಿಸ್ಕೊಂಡಿದ್ರು ಸರ್. ಓಕೆ, ನಮ್ಮ ಜಡ್ಜಸ್ ನೇ ಕಾರಣ ಏನ್ ಹೇಳ್ತಾರೆ ಅಂತ. ತುಂಬಾ ಅದ್ದೂರಿ ಓಪನಿಂಗ್ ಶಶಿ, ಸೂಪರ್, ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ. ಸಾಂಗ್ಸು ಅಷ್ಟೇ ಅದ್ಭುತವಾಗಿ ಎನರ್ಜಿ ಇರತಕ್ಕಂಥ ಸಾಂಗ್ಸು, ಅದಕ್ಕೆ ತಕ್ಕಾದ ಅಟ್ಮಾಸ್ಫಿಯರ್ ಏನ್ ಅಲ್ಲೆಲ್ಲೋ ಹೋದ್ರಿ, ಶಾಡೋ ಪ್ಲೇ ಮಾಡಿದ್ರಿ, ಇಲ್ಲೇನೋ ಹೀರೋಯಿನ್ ಎಂಟ್ರಿ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಕಾಲು, ಗೆಜ್ಜೆ, ಕಣ್ಣು, ಸೂಪರ್ ಬ್ಯೂಟಿಫುಲ್. ನಾವು ಇಲ್ಲಿ ಬಂದಾದ್ಮೇಲೆ ಮಕ್ಕಳ ಕೈಲಿ ಸ್ಟಿಕ್ ಯೂಸ್ ಮಾಡಿದ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಏನೋ ಮೋಸ್ಟ್ಲಿ ಕ್ಲಾತ್ ಇಟ್ಕೊಳಕ್ ಸಪೋರ್ಟ್ ಇದ್ದಾರೆ ಏನೋ ಹಿಂದೆ ಹುಡುಗರು ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ತುಂಬಾ ಅದ್ಭುತವಾಗಿತ್ತು, ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಅಲ್ಲಿಂದ ನೀವು ಹೋಗಿ ಅಲ್ಲಿ ಮಳೆಯಲ್ಲಿ ಛತ್ರಿ ಉಪಯೋಗಿಸಿದ ರೀತಿ ಇರ್ಬೋದು ಆ ಶಾಡೋ ಪ್ಲೇಯಲ್ಲಿ. ಅಲ್ಲಿಂದ ಬಂದಾದ್ಮೇಲೆ ಬೆಡ್ನ ಈ ರೀತಿ ಕೂಡ ಯೂಸ್ ಮಾಡಬಹುದು ಅಂತ ನನಗೆ ಈಗಲೇ ಗೊತ್ತಾಗಿತ್ತು. ಗ್ರ್ಯಾಂಡ್ ಫಿನಾಲೆ ಅಂದ್ರೆ ಹಿಂಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ರೆ ಓಪನಿಂಗ್. ಸೂಪರ್ ಇಬ್ರು ಕೂಡ. ಆಲ್ ಇನ್ ಆಲ್, ಆನ್ ದ ಹೋಲ್, ನಮಗೆ ಹೇಗೆ ಅನಿಸ್ತು ಅಂದ್ರೆ ಇಟ್ ವಾಸ್ ಬ್ಯೂಟಿಫುಲ್. ನೀವು ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ಸ್ ಗಳಿಗೆ ಒಂದು ಟ್ರಿಬ್ಯೂಟ್ ಕೊಟ್ಟಂಗೆ ಅನಿಸ್ತು ಇವತ್ತು. ವೆರಿ ನೈಸ್. ಮಾಸ್ಟರ್, ಮಾರ್ಕ್ಸ್ ಬಗ್ಗೆ ಏನ್ ಹೇಳ್ತೀರಾ? ನೋ ಮಾರ್ಕ್ಸ್, ನೋ ನೆಗೆಟಿವ್ ಕಾಮೆಂಟ್ಸ್. ಟೋಟಲಿ ನಾವು ಕೂತ್ಕೊಂಡು ವಿಲ್ ಡಿಸ್ಕಸ್ ಅಂಡ್ ವಿಲ್ ಎರಡು ರೌಂಡ್ ನೋಡಿ ಯಾರು ವಿನ್ನರ್ಸ್ ಅಂತ ಡಿಸೈಡ್ ಮಾಡೋಣ ಅಂತ. ಮೂರು ಜನಕ್ಕೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಲಾಟ್. ಆಲ್ ದಿ ಬೆಸ್ಟ್. ಇನ್ನೊಂದು ರೌಂಡ್ ಇದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. Thank you.